ಮೇರಿ ಮಾತೆ ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಗೆ ಪ್ರೀತಿಯಿಂದ ಕೊಟ್ಟ ವಸ್ತ್ರವು ಶಿಲುಬೆಗೇರಿಸುವ ಮೊದಲು ಯೇಸು ಸ್ವಾಮಿ ಧರಿಸಿದ್ದ ಈ ವಸ್ತ್ರವು ಸೈನಿಕರು ಅದನ್ನು ಬಿಚ್ಚಿ ತೆಗೆದುಕೊಂಡರು. ಯೇಸು ಸ್ವಾಮಿ ತಮ್ಮ ಪವಿತ್ರವಾದ ಪಾದಗಳಿಗೆ ಬಳಸಿದ ಪಾದರಕ್ಷೆಗಳು. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಂದಿಗೆ ಕೊನೆಯ ಭೋಜನದ ಸಮಯದಲ್ಲಿ ಬಳಸಿದ ಪಾನಪಾತ್ರೆ. ಯೇಸು ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟುಹಾಕಿ ಶಿಕ್ಷಿಸುತ್ತಾರೆ. ಆ ಕಂಬದ ಒಂದು ಭಾಗ ಯೇಸು ಸ್ವಾಮಿ ಶಿಕ್ಷೆಗೆ ಗುರಿಪಡಿಸುವ ಮುನ್ನ ಪಿಲಾತನು ತನ್ನ ಹತ್ತಿರ ಬರಮಾಡಿಕೊಳ್ಳುವಾಗ ಯೇಸು ಸ್ವಾಮಿ 28 ಮೆಟ್ಟಿಲುಗಳನ್ನು ಹತ್ತಿ ಬರುತ್ತಾರೆ. ಅದೇ ಈ ಮೆಟ್ಟಿಲುಗಳು ಯೇಸು ಸ್ವಾಮಿಗೆ ರಾಜಾದಿರಾಜ ಎಂದು ಕರೆದು ಅವರಿಗೆ ಮುಳ್ಳಿನ ಕಿರೀಟ ಧರಿಸಿದರು. ಆ ಮುಳ್ಳಿನ ಕಿರೀಟ ಇದಾಗಿದೆ. ಯೇಸು ಸ್ವಾಮಿ ಶಿಲುಬೆಯ ಮರದ ಒಂದು ಭಾಗ ಇದಾಗಿದೆ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತು ನಡೆದಾಗ ವೇರೋನಿಕ ಯೇಸು ಸ್ವಾಮಿ ಮುಖವನ್ನು ಒರೆಸುತ್ತಾರೆ. ಆ ಮುಖವನ್ನು ಒರೆಸಿದ ವಸ್ತ್ರವು ಇದು. ಯೇಸು ಸ್ವಾಮಿಯ ಶಿಲುಬೆಯನ್ನು ಹೊತ್ತು ನಡೆಯುವಾಗ ತಮ್ಮ ಯಾತನೆಯನ್ನು ಇದೇ ಸ್ಥಳದಲ್ಲಿ ನಡೆಯುತ್ತಾರೆ. ಇದೇ ಆ ಸ್ಥಳಗಳು. ಯೇಸು ಸ್ವಾಮಿಯ ಕಾರಗಳನ್ನು ಮತ್ತು ಶಿಲುಬೆಯನ್ನು ಒಂದು ಮಾಡಿದ ಈ ಪವಿತ್ರ ಮೊಳೆಗಳು ಯೇಸು ಸ್ವಾಮಿಯ ಪವಿತ್ರವಾದ ರಕ್ತ. ಯೇಸು ಸ್ವಾಮಿಯನ್ನು ಇದೇ ಈಟಿಯಿಂದ ಚುಚ್ಚುತ್ತಾರೆ. ಯೇಸು ಸ್ವಾಮಿ ತಮ್ಮ ಶಿಲುಬೆಯ ನಾಮಫಲಕ ಇದು. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದರು. ದಾಹ ಎಂದಾಗ ಹುಳಿಯ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ಇದೇ ದ್ರಾಕ್ಷ ಬಟ್ಟಲು. ಯೇಸು ಸ್ವಾಮಿಯನ್ನು ಶಿಲುಬೆಯಿಂದ ಇಳಿಸಿದಾಗ ನಾರು ವಸ್ತ್ರಗಳಿಂದ ಓದಿಕೆ ಮಾಡುತ್ತಾರೆ. ಆ ವಸ್ತ್ರವೇ ಯೇಸುವಿನ ಪವಿತ್ರ ಬಿಂಬವಾಗಿದೆ. ಯೇಸು ಸ್ವಾಮಿಯನ್ನು ಸಮಾಧಿಯಲ್ಲಿ ಇಟ್ಟ ಪವಿತ್ರ ಸ್ಥಳ.